ಬೆಳೆ ಪರಿಹಾರದಲ್ಲಿ ಗೋಲ್ಮಾಲ್, ರೈತ ಸಂಘಟನೆಯಿಂದ ಪ್ರತಿಭಟನೆ. ಅಂತರಘಟ್ಟೆ ಗ್ರಾಮ ಲೆಕ್ಕಾಧಿಕಾರಿ ಎಂಎಸ್ ಪಾಲಾಕ್ಷಮೂರ್ತಿ ಹಾಗೂ ಕಂಪ್ಯೂಟರ್ ಆಪರೇಟರ್ ಮಲ್ಲಿಕಾರ್ಜುನ್ ಇತರರು ಸೇರಿಕೊಂಡು ಪರಿಹಾರದ ಮೊತ್ತ 2.1 ಕೋಟಿ ಪರಿಹಾರ ಹಣವನ್ನು 651 ಅನರ್ಹರ ಖಾತೆಗೆ ಜಮಾ ಮಾಡಿದ್ದು, ಕಡೂರು ತಾಲೂಕಿನ ಲೆಕ್ಕರೆ ಹಾಗೂ ಅಂತರ್ಘಟ್ಟೆ ವೃತ್ತದ ರೈತರಿಗೆ ಮೋಸ ಮಾಡಲಾಗಿದೆ. ಈ ವ್ಯಾಪ್ತಿಯಲ್ಲಿ 2022-23 ಸಾಲಿನ ಅತಿವೃಷ್ಟಿ ಪರಿಹಾರದಲ್ಲಿ ಅನ್ಯಾಯವಾಗಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ರೈತ ಸಂಘದ ಅಧ್ಯಕ್ಷ ಬಿಎಚ್ ರವಿ ಮಾತನಾಡಿ, ವಿಎ ಪಾಲಾಕ್ಷಮೂರ್ತಿ, ಕಂಪ್ಯೂಟರ್ ಆಪರೇಟರ್ ಇತರ ನಾಲ್ವರು ಸೇರಿಕೊಂಡು ಅಕ್ರಮ ಮಾಡಲಾಗಿದ್ದು, ಪ್ರಕರಣ ಬೆಳಕಿಗೆ ಬಂದು ಸುಮಾರು 1.5 ತಿಂಗಳಾದರೂ ಯಾರನ್ನು ಬಂಧಿಸದಿರುವುದು ಅನುಮಾನವನ್ನ ಉಂಟು ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ಫಯಾಜ್, ತಾಲೂಕಾ ಅಧ್ಯಕ್ಷ ಕೊಡಿಹಳ್ಳಿ ಪ್ರದೀಪ್, ಮಂಜುನಾಥ್ಪುರದ ನಾಗರಾಜ್ ನಾಯಕ್, ಕಲ್ಕೆರೆ ಯತೀಶ್ ಪ್ರಭು, ಶಶಿಧರ್, ಮಲ್ಲಿಕಾರ್ಜುನ್ ಸೇರಿದಂತೆ ಇತರ ಮುಖಂಡರು ಮತ್ತು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರದೀಪ್ ಹೆಚ್ಇ, ಎನ್ಕೆಎಸ್ ಟಿವಿ 4 ನ್ಯೂಸ್, ತರೀಕೆರೆ. ಕಡೂರು ತಾಲೂಕು ಚಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಲ್ಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತಿವೃಷ್ಟಿ ಹಣವನ್ನು ರೈತರಿಗೆ ಸಂದಾಯವಾಗತಕ್ಕಂಥದ್ನ ಪಾಣಿಯನ್ನು ರೈತರ ಪಾಣಿ ಕೊಟ್ಟು ಬೇರೆಯವ್ರದ್ದು ಆಧಾರ್ ಕಾರ್ಡ್ ಮತ್ತೆ ಅಕೌಂಟ್ ನಂಬರ್ ಅನ್ನು ಕೊಟ್ಟು ಅಮೌಂಟ್ ಅನ್ನ ಮತ್ತೊಬ್ಬರ ಹೆಸರಿಗೆ ಹಾಕಿಸ್ಕೊಂಡು ಆ ಅಮೌಂಟ್ ಅನ್ನ ಮತ್ತೆ ವಾಪಸ್ ಅವರೇ ಪಡ್ಕೊಂಡು ಮಧ್ಯವರ್ತಿಗಳು ಸುಮಾರು 6 ಕೋಟಿ ಹಣವನ್ನ ಉಳುಮ್ ಮಾಡಿ ಇದರಲ್ಲಿ ಅಧಿಕಾರಿಗಳು ಕೂಡ ಮುಖ್ಯ ಪಾತ್ರಗಳಿರ್ತಾರೆ. ಈ ವಿಚಾರವಾಗಿ ನಾವು ರೈತ ಸಂಘದಲ್ಲಿ ಹೋರಾಟ ಹಮ್ಮಿಕೊಂಡು ಈಗ ನಾವು ಕಾಲ್ನಡಿಗೆಯಲ್ಲಿ ಕಲ್ಕೆರೆ ಗ್ರಾಮದಿಂದ ಒಟ್ಟು ಕಡೂರು ತನಕ 40 ಕಿಲೋಮೀಟರ್ ಕಾಲ್ನಡಿಗೆ ಹಳ್ಳಿ ಹಳ್ಳಿ ಸುತ್ತಾರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ತನಕ ಯಾವುದೇ ಅಧಿಕಾರಿಗಳು ಗರಿಷ್ಠ ನಾವು 20-25 ಕಿಲೋಮೀಟರ್ ಮೇಲೆ ಪಾದಯಾತ್ರೆ ಮಾಡಿದೀವಿ. ಇಲ್ಲಿ ತನಕ ಒಬ್ಬನೇ ಒಬ್ಬ ಸಣ್ಣ ಅಧಿಕಾರಿ ಇರ್ಲಿ, ಸಣ್ಣ ಅಧಿಕಾರಿ ಕೂಡ ಬಂದು ನಮ್ಮನ್ನ ಏನಪ್ಪ ನಿಮ್ಗೆ ಕಷ್ಟ ಅಂತ ಕೇಳ್ತಿಲ್ಲ. ನಮ್ಮ ರೈತರುಗಳು ಹೊಟ್ಟೆ ಹಸ್ಕೊಂಡು ಇಲ್ಲಿ ಸರಿಯಾದ ಊಟ ವ್ಯವಸ್ಥೆ ಸಿಗ್ದಲೆ ಹೋಗ್ತಾ ಇದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಏನೋ ಇವರ್ಡ್ ಹತ್ತಿಕ್ಬೇಕು, ಆ ಮಧ್ಯವರ್ತಿಗಳನ್ನ ಸೇಫ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಯಾರು ಕೂಡ ಇಲ್ಲಿಗೆ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ನಮ್ಮನ್ನ ಬಂದು ಇಲ್ಲಿ ತನಕ ಮಾರಿಸಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಹೋರಾಟ ರಾಜ್ಯಾದ್ಯಂತ ಕಡೂರಲ್ಲಿ ಸ್ಟಾರ್ಟ್ ಆಯ್ತು, ರಾಜ್ಯಾದ್ಯಂತ ಹಮ್ಮಿಕೊಳ್ಳೋಕೆ ನಡೆಯಾ ಇದೀವಿ. ನಾವೀಗ ನಾ ಮುಂದೆ ನಾವೀಗ ತಾಲೂಕು ಕಚೇರಿ ತಲುಪಿ ಅಲ್ಲಿ ಡಿಸಿ ಅವರನ್ನ ಬರ್ಮಾಡಿಕೊಂಡು ಅವರಿಗೆ ಮನವಿ ಕೊಡುವ ಮುಖಾಂತರ ಈ ಹೋರಾಟವನ್ನ ನಾವು ಮುಂದುವರಿಸ್ತಾ ಇದೀವಿ. ಹೆಸರು ಕೋಡಿಹಳ್ಳಿ ಪ್ರದೀಪ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಕಡೂರು ತಾಲೂಕು. ಕಡೂರು ತಾಲೂಕಿನ ಚೌಳಿರು ಹೋಬಳಿ ಕಲಿಕೆರೆ ಗ್ರಾಮದಲ್ಲಿ ಅತಿವೃಷ್ಟಿ ಹಣವನ್ನು ಬೇರೆ ರೀತಿ ರೈತರಿಗೆ ಮೋಸ ಮಾಡಿ ಇಲ್ಲಿ ಇಲ್ಲಿ ಖನಿಜ ಸಂಪತ್ತು ಆ ಬೆಳೆ ಈ ಬೆಳೆ ಅಂತೇಳಿ ಸಮೀಕ್ಷೆ ಮಾಡಿ ರೈತರ ಅಕೌಂಟಿಗೆ ಯಾರ್ದೋ ಪಾಣಿ, ಯಾರ್ದೋ ಆಧಾರ್ ಕಾರ್ಡ್, ಮೂರನೇ ವ್ಯಕ್ತಿಯ ಅಕೌಂಟ್ ಹಾಕಿ ಅಮೌಂಟ್ ಅನ್ನ ಅವ್ರ ಹೆಸರಿಗೆ ಹಾಕಿ ಅವ್ರಿಗೆ ಗೊತ್ತಿಲ್ಲದೆ ಹಣ ವಾಪಸ್ ತೆಗೆದ್ಬಿಟ್ಟು ರೈತರಿಗೆ ಮೋಸ ಮಾಡಿ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ಹಿಂದಿನ ಸರ್ಕಾರ ಮತ್ತು ಈಗ ಮುಂದಿರುವಂತ ಸರ್ಕಾರ ಕೂಡ ರೈತರ ಬಗ್ಗೆ ಯಾವ ತರ ಕಾಳಜಿ ಇಲ್ಲ. ಹಂಗಾಗಿ ರೈತರು ದಂಗೆ ಎದ್ದು ರೈತ ಸಂಘಕ್ಕೆಲ್ಲ ಅರ್ಜಿ ಕೊಟ್ಟು ರೈತ ಸಂಘ ರಾಜ್ಯಾಧ್ಯಕ್ಷರು ಮೈಸೂರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲಾ ಭಾಗದ ಜನಗಳು ಶಿವಮೊಗ್ಗ, ಭದ್ರಾವತಿ, ತರೀಕೆರೆ ಎಲ್ಲಾ ಭಾಗದ ರೈತರು ಕಡೂರು ತಾಲೂಕಿಗೆ ಬಂದು ತಲಿಕೆರೆ ಗ್ರಾಮದಿಂದ ಕಡೂರು ತಾಲೂಕು ತಾಲೂಕು ಮುಖ್ಯ ಹಾಕ್ಲಿಕ್ಕೆ 40 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ರು ಕೂಡ ಯಾವ್ದು ಅಧಿಕಾರಿ ಕೂಡ ಫೋನ್ ಮಾಡಿದ್ರು ಕೂಡ ಯಾವ್ದೇ ರೆಸ್ಪಾನ್ಸ್ ಇಲ್ಲ, ಯಾವ್ದೇ ತರ ಇದಿಲ್ಲ. ದಯವಿಟ್ಟು ಅವರಿಗೆ ಏನು ಈಗ ಭ್ರಷ್ಟ ಅಧಿಕಾರಿಗಳು ಮಾಡಿದರೆ ಅವರನ್ನ ಬಂಧಿಸ್ಬೇಕು, ನಮ್ಮ ರೈತರ ಅಕೌಂಟಿಗೆ ಹಣ ವರ್ಗಾವಣೆ ಮಾಡಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಇಲ್ಲ ಅಂದ್ರೆ ಇದು ಮುಂದಿನ ಹೋರಾಟ ಕಡೂರು ತಾಲೂಕು ಆಫೀಸು ಡಿಸಿ ಅವ್ರನ್ನ ಕರೆಸಿ ಮನವಿ ಕೊಟ್ಟು ಇದು ನಮ್ಮಂತೆ ರೈತರಂತೆ ನಡೀಲಿಲ್ಲ ಅಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ವಾರಗಟ್ಟಲೆ ಅಲ್ಲಿ ನಾವು ಧರಣಿ ಕೂರ್ತೀವಿ. ಅಲ್ಲಿ ಸಂಬಂಧಪಟ್ಟ ಕಂದಾಯ ಇಲಾಖೆ ಆಗ್ಲಿ ಯಾವ ಅಧಿಕಾರಿಗಳು ಸಚಿವರು ಕೂಡ ಬಂದು ಆ ಸಮಸ್ಯೆನ ಬಗೆಹರಿಸಬಿಟ್ಟ ನಾವು ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ನಿಲ್ಲಿಸುವುದಿಲ್ಲ. ರೈತ ಸಂಘಕ್ಕೆ ಧರಣಿ ರವಿ ಜಿಲ್ಲಾಧ್ಯಕ್ಷರು ಬಾಸ್. ಏನು ಇವತ್ತಿನ ದಿನ ನಾವು ಈಗ ಆಲ್ರೆಡಿ ಮಾತಾಡಿದ ತಾಲೂಕು ಮಟ್ಟ ಮತ್ತೆ ಜಿಲ್ಲಾ ಮಟ್ಟದವ್ರು ಮಾತಾಡಿದ್ದಾರೆ. ನಾವೇನೀಗ ಎಚ್ಚರಿಕೆ ಕೊಡ್ತಾ ಇದೀವಿ, ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ತಾಲೂಕು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ, ಡಿಸಿಎಸ್ ಆಫೀಸರ್ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ನಿಮ್ಗೆ ನೇರವಾಗಿ ಎಚ್ಚರಿಕೆ ಸಂದೇಶ ನೀಡ್ತಾ ಇದೀವಿ. ಇದನ್ನ ಸಮಸ್ಯೆ ಬಗೆಹರಿಸದೆ ಹೋದ್ರೆ ನೀವು ಮುಂದಿನ ದಿನಗಳಲ್ಲಿ ರಾಜ್ಯದಂತ ನಿಮ್ ವಿರುದ್ಧ ಹೋರಾಟ ಮಾಡಕ್ ನಾವು ಸಿದ್ಧರಿದ್ದೀವಿ. ಈ ಮುಖಾಂತರ ಇದು ಒಂದು ಎಚ್ಚರಿಕೆ ಸಂದೇಶ, ಎಚ್ಚರಿಕೆ ಗಂಟೆ, ಎಚ್ಚೆತ್ತುಕೊಳ್ಳಿ ಅಂತ ಈ ಮುಖಾಂತರ ಹೇಳ್ತಾ ಇದೀವಿ. ಫಯಾಜ್ ಮೈಸೂರು, ಯುವ ಘಟಕ ರಾಜ್ಯಾಧ್ಯಕ್ಷ. ರೈತ ಸಂಘದಿಂದ ನಾವು ಈಗ ಆಲ್ರೆಡಿ ಕಲ್ಕೆರೆ ಗ್ರಾಮದಿಂದ ಕಡೂರಿಗೆ ಹೋಗುವ ದಾರಿಲಿ
ಕನಿಷ್ಠ 20 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಈ ಉರಿ ಬಿಸಿಲಲ್ಲಿ ಜನ ಯಾರು ಯಾವ ಟೈಮಲ್ಲಿ ಏನಾಗ್ತಾರೋ ಗೊತ್ತಿಲ್ಲ. ಆದರೂ ಕೂಡ ಯಾವುದೇ ಅಧಿಕಾರಿಗಳು ಒಬ್ಬರೇ ಒಬ್ಬರು ಬಂದು ಕೂಡ ನಮ್ಮನ್ನು ಯಾರೂ ಮಾತಾಡಿಸ್ತಾ ಇಲ್ಲ. ಇಲ್ಲಿ ಮುಂದೆ ಏನಾದರೂ ಕೂಡ ತೊಂದರೆ ತಾಪತ್ರೆ ಏನಾದರೆ ಇದಕ್ಕೆಲ್ಲ ಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರವೇ ಆಗಿರುತ್ತೆ. ಈ ಒಂದು ಕಷ್ಟ ನಾವು ನಮ್ಮ ದುಡ್ಡಲ್ಲಿ ನಿಮಗೆ ಸಂಬಳ ಕೊಟ್ಟು ನಿಮ್ಮನ್ನು ಎ ಸಿ ರೂಮ್ ಬಿಟ್ಟು ಇವತ್ತು ನಮಗೆ ಅನ್ಯಾಯಕ್ಕೆ ನಾವು ಬಿಸಿಲಲ್ಲಿ ನಡೀತಾ ಇದ್ದೀವಿ. ನಮ್ಮ ಹಣೆ ಬರ ರೈತರದ್ದು ಏನಾಗಿದೆ ಅಂತಂದರೆ ಈ ಲೆವೆಲ್ಗಿದೆ. ದಯಮಾಡಿ ಇದನ್ನು ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಶೇರ್ ಮಾಡ್ತಾ ಹೋಗ್ರಿ. ಈ ಒಂದು ಕಲ್ಕೆರೆ ಗ್ರಾಮದಿಂದ ಕಡೂರು ಹೊರಟಿರ್ತಕ್ಕಂಥ ಪಾದಯಾತ್ರೆಯಲ್ಲಿ ಎಷ್ಟು ಜನ ನೋವು ತಿಂತಿದ್ದಾರೆ, ಹೆಣ್ಮಕ್ಳಾಗಲಿ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ಅವರು ಕೂಡ ಪಾದಯಾತ್ರೆ ಮಾಡ್ತಿದ್ದಾರೆ. ಗ್ರಾಮದಂಥ ಎಲ್ಲ ಕೂಡ ಮುದುಕರು ಮೋಟರ್ಲ ಬಂದಿದ್ದಾರೆ, ಪಾದಯಾತ್ರೆ ಮಾಡ್ತಿದ್ದಾರೆ. ಯಾರು ಕೂಡ ಇವ ಅಧಿಕಾರಿಗಳು ಒಬ್ಬರೇ ಒಬ್ಬರು ಬಂದಿರಿ, ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ, ನಿಮ್ಗೇನು ಕಷ್ಟ ಅಂತ ಕೇಳೋಕ್ಕೆ ರೆಡಿ ಇಲ್ಲ. ಅವ್ರಿಗೇನು ಎ ಸಿ ರೂಮ್ ಬಿಟ್ಟು ಹೊರ ಬಂದರೆ ಶೆಕೆ ಆಗುತ್ತೆ ಇರ್ಬೋದು ಮೋಸ್ಟ್ಲಿ. ಈ ಬಿಸಿಲಲ್ಲಿ ನೀವು ಕೂಡ ಒಂದು 2 ಕಿಲೋಮೀಟರ್ ನಡೀರಿ, ಗೊತ್ತಾಗುತ್ತೆ ರೈತರು ಮಾಡ್ತಿರ್ತಕ್ಕಂಥ ಪಾದಯಾತ್ರೆಗೆ ಏನು ಮಹತ್ವ ಇದೆ ಅಂತ. ಇದೇ ರೀತಿ ಮುಂದುವರೆದ್ರೆ ಮುಂದೆ ದಾರಿಯಲ್ಲಿ ಯಾರು ಎಲ್ಲಿ ಏನಾಗ್ತದೆ ಗೊತ್ತಿಲ್ಲ. ನೀವು ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಿ, ಆಂಬ್ಯುಲೆನ್ಸ್ ಡ್ರೈವರ್ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಅಲ್ಲೇನು ಫಸ್ಟ್ ಏಡ್ ಮಾಡಲಿಕ್ಕೆ ಯಾರು ಕೂಡ ಟ್ರೀಟ್ಮೆಂಟ್ ಕೊಡಿ, ಡಾಕ್ಟ್ರ್ ಇಲ್ಲ, ಅಲ್ಲಿ ಯಾವುದೋ ಒಬ್ಬರು ಸಿಸ್ಟರ್ಗಳಿಲ್ಲ, ಅದರಲ್ಲಿ ಎಕ್ವಿಪ್ಮೆಂಟ್ಸ್ ಕೂಡ ಏನೂ ಇಲ್ಲ. ಹೀಗಿದೆ. ಹೀಗಾಗಿ ದಯಮಾಡಿ ನೀವು ಈ ವಿಡಿಯೋನ ಕರ್ನಾಟಕದಲ್ಲಿ ಈ ವಿಡಿಯೋ ಏನೇ ಬರುತ್ತೋ ಎಲ್ಲರೂ ಕೂಡ ಶೇರ್ ಮಾಡ್ತಾ ಹೋಗ್ರಿ. ಈ ವಿಡಿಯೋ ರಾಜ್ಯ ಸರ್ಕಾರಕ್ಕೆ ಮುಟ್ಬೇಕು. ಹೋಗಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಎ ಸಿ ಕುಮಾರ್ಗೆ ಗೊತ್ತಿರಲ್ಲ, ಬಂಡುಕೋರರು, ವಿಧಾನಸೌಧದಲ್ಲಿ ಇರ್ತಕ್ಕಂಥ ಬಂಡುಕೋರನೇ ಮುಟ್ಬೇಕಿದು. ದಯಮಾಡಿ ರೈತರುಗಳು ಹಿಂಗೆ ಆಗ್ತಾ ಹೋದರೆ ನಾಳೆ ಒಂದು ದಿವಸ ದಾರಿಲೇ ನೀವು ಜೀವ ಬಿಡ್ತಕ್ಕಂಥ ಪ್ರಮೇಯ ಬರುತ್ತೆ. ಇದು ಭಾರಿ ದೂರ ಇಲ್ಲ, ಕೆಲವೇ ದಿವಸಗಳಲ್ಲಿ ಬರ್ತಾ ಇದೆ. ಇಂಥ ಬರಗಾಲ ನೀರಿಲ್ಲ, ತೋಟದಲ್ಲಿ ತೋಟ ಒಣಗ್ತಾ ಇದೆ, ಯಾವುದೂ ಕೂಡ ಸರಿಯಾದ ಪರಿಹಾರ ಇಲ್ಲ. ಬಂದಂಥ ಪರಿಹಾರ ಹಣವನ್ನೇ ಇವರು ನುಂಗಾಣ ಮಾಡಿ ಕೊತ್ತಿದ್ದಾರೆ. ಇವಾಗ ಊರಿಗೆ ಬಂದ ಪರಿಹಾರನ ಮೂರೇ ಜನ ನುಂಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ, ಎಷ್ಟೆಷ್ಟು ಪರ್ಸೆಂಟ್ ತಿಂದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇದು ಕೇಳಲಿಕ್ಕೆ ಹೊರಟ್ರೆ ನಮಗೆ ಯಾವುದೇ ರೀತಿ ಇದನ್ನು ಒಂದು ಸ್ಟ್ರೈಕು ಈ ಪಾದಯಾತ್ರೆಯನ್ನು ಯಾರೂ ಕೂಡ ಫೋಕಸ್ ಮಾಡೋಕ್ಕೆ ಮುಂದೆ ಅಧಿಕಾರಿಗಳು ಬರ್ತಾ ಇಲ್ಲ. ಯಾಕೆಂತಂದರೆ ಅವ್ರೇನಪ್ಪ ಬಂದು ನಮ್ಮ ದಾರಿಲಿ ಏನಪ್ಪ ಅಂತ ಕೇಳಿದರೆ ಎಲ್ಲಿ ನಾಳೆ ಅಂತ ಅಲ್ಲಿಗೆ ಬರುತ್ತೋ ಅಂತ ಯಾರು ಕೂಡ ಇಲ್ತಾಗೆ ಬಂದಿಲ್ಲ ಏನುವೆ. ದಯಮಾಡಿ ಈ ವಿಡಿಯೋನ ಕರ್ನಾಟಕದ ಎಲ್ಲ ರೈತರು, ಫಸ್ಟು ರೈತರ ಮಕ್ಕಳು, ಅಪ್ಪಟ ರೈತರ ಮಕ್ಕಳು ಎಲ್ಲ ಶೇರ್ ಮಾಡ್ತಾ ಹೋಗ್ರಿ.